ಸತೀಶ್ ಜಾರಕಿಹೊಳಿ ಅವರು ಏನು ಒಂದು ನಾಲ್ಕು ದಿನಗಳ ಹಿಂದೆ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾತುಗಳನ್ನ ಆಡ್ತಾರೆ. ಆ ಬೆನ್ನಲ್ಲೇ ಈಗ ಬೆಳಗಾವಿ ಜಿಲ್ಲೆ ವಿಭಜನೆ ಕುರಿತು ಸಾಕಷ್ಟು ಏನಂತಂದರೆ ಹೋರಾಟಗಳು ಆರಂಭಗೊಳ್ತಾ ಇದ್ದಾವೆ. ಸುಮಾರು 506 ಗ್ರಾಮ ಪಂಚಾಯಿತಿಗಳನ್ನ ಹೊಂದಿರತಕ್ಕಂಥ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಅದು ಬೆಳಗಾವಿ ಜಿಲ್ಲೆ. ಭೌಗೋಳಿಕವಾಗಿ ಆಯಿತು, ಎಲ್ಲ ರೀತಿಯಲ್ಲೂ ನೋಡೋದಾದರೆ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ಅಂತಲೇ ಕರೆಸ್ಕೊಳ್ಳುತ್ತೆ ಈ ಒಂದು ಬೆಳಗಾವಿ ಜಿಲ್ಲೆ. ಅದರಲ್ಲೂ ಕರ್ನಾಟಕದ 2ನೇ ರಾಜಧಾನಿ ಅಂತಲೇ ಕರೆಸ್ಕೊಳ್ಳುವಂಥ ಕ್ಷೇತ್ರ ಕೂಡ ಹೌದು. ಈ ಒಂದು ಭೌಗೋಳಿಕ ಕ್ಷೇತ್ರವನ್ನು ನೋಡೋದಾದರೆ 506 ಗ್ರಾಮ ಪಂಚಾಯಿತಿಗಳು ಬರ್ತವೆ, 90 ಜಿಲ್ಲಾ ಪಂಚಾಯಿತಿ, 345 ತಾಲೂಕು ಪಂಚಾಯಿತಿ ಸ್ಥಾನಗಳಿದ್ದಾವೆ. ಇದಷ್ಟೇ ಅಲ್ಲ, ಬರೋಬ್ಬರಿ ಬೆಳಗಾವಿ ಜಿಲ್ಲೆಯಲ್ಲಿ 14 ತಾಲೂಕುಗಳನ್ನ ಈ ಒಂದು ಜಿಲ್ಲೆ ಹೊಂದಿರತಕ್ಕಂಥದ್ದು. ಸೊ ಅದರ ಜೊತೆ ಜೊತೆಗೇ 18 MLAಗಳನ್ನು 18 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿದೆ. ಇಬ್ಬರು ಜನ ಲೋಕಸಭಾ ಸದಸ್ಯರು ಬರ್ತಾರೆ, ಇಬ್ಬರು ಅನ್ನೋಕ್ಕಿಂತಲೂ 2.5 ಲೋಕಸಭೆ ಬರ್ತಾರೆ. ವಿಭಜನೆ ಮಾಡಿ 3 ಜಿಲ್ಲೆಗಳನ್ನಾಗಿ ಮಾಡಬೇಕು ಅನ್ನುವಂಥ ಕೂಗು ಇದು ನಿನ್ನೆ ಮೊನ್ನೆದಲ್ಲ, ಸುಮಾರು 3 ದಶಕಗಳಿಂದಲೂ ಕೂಡ ಇಲ್ಲಿನ ಜನ ಏನಂತಾರೆ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿ ಆಡಳಿತಾತ್ಮಕ ದೃಷ್ಟಿಯಿಂದ ವಿಭಜನೆ ಮಾಡಿ ಪ್ರತ್ಯೇಕವಾಗಿ 3 ಜಿಲ್ಲೆಗಳನ್ನ ಅಂದರೆ ಚಿಕ್ಕೋಡಿ ಆಗಬೇಕು, ಗೋಕಾಕ್ ಆಗಬೇಕು, ಹಾಗೆ ಬೆಳಗಾವಿ, ಈ ರೀತಿ ಬೆಳಗಾವಿ ಜಿಲ್ಲೆ ವಿಭಜನೆಯಾಗಿ 3 ಜಿಲ್ಲೆಗಳಾಗಬೇಕು ಅನ್ನುವಂಥ ಹೋರಾಟವನ್ನು ಕಳೆದ 30 ವರ್ಷಗಳನ್ನು ಕೂಡ ಮಾಡ್ಕೊಂಡ್ಬಂದಿದ್ದಾರೆ. ಆದರೆ ಇದುವರೆಗೂ ಕೂಡ ಆ ಹೋರಾಟ ಸಕ್ಸಸ್ ಆಗಿಲ್ಲ, ಯಾವುದೇ ಸರ್ಕಾರಗಳು ಕೂಡ ಏನಂತಂದರೆ ಜಿಲ್ಲೆಯನ್ನು ವಿಭಜನೆ ಮಾಡೋ ಗೋಜಿಗೆ ಹೋಗಿಲ್ಲ. ಸನ್ 1997ರಲ್ಲಿ JH ಪಟೇಲ್ರ ಸರ್ಕಾರ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು, ಆಳತ ದೃಷ್ಟಿಯಿಂದ ವಿಭಜನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳನ್ನ ಕೂಡ ಮಾಡಿತ್ತು. ಇನ್ನೇನು ಬಹುತೇಕ ಜಿಲ್ಲೆ ಆಗತ್ತೆ ಅನ್ನುವಂಥ ಕನಸನ್ನು ಕಂಡಿದ್ದರು. ಆದರೆ ಅವತ್ತಿನ ಏನು ಒಂದು ಕನ್ನಡ ಪರ ಹೋರಾಟಗಾರರಿದ್ದಾರೆ, ಆ ಒಂದು ಹೋರಾಟವನ್ನು ನಡೆಸ್ತಾರೆ. ಯಾಕಂತಂದರೆ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿದರೆ ಇಲ್ಲಿ ಮರಾಠಿಗರ ಪ್ರಾಬಲ್ಯ ಹೆಚ್ಚಾಗುತ್ತೆ. ಸರಿ, ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿ ಆಡಳಿತಾತ್ಮಕ ದೃಷ್ಟಿಯಿಂದ ವಿಭಜನೆ ಮಾಡಿ ಪ್ರತ್ಯೇಕವಾಗಿ 3 ಜಿಲ್ಲೆಗಳನ್ನ ಅಂದರೆ ಚಿಕ್ಕೋಡಿ ಆಗಬೇಕು, ಗೋಕಾಕ್ ಆಗಬೇಕು, ಹಾಗೆ ಬೆಳಗಾವಿ, ಈ ರೀತಿ ಬೆಳಗಾವಿ ಜಿಲ್ಲೆ ವಿಭಜನೆಯಾಗಿ 3 ಜಿಲ್ಲೆಗಳಾಗಬೇಕು ಅನ್ನುವಂಥ ಹೋರಾಟವನ್ನು ಕಳೆದ 30 ವರ್ಷಗಳನ್ನು ಕೂಡ ಮಾಡ್ಕೊಂಡ್ಬಂದಿದ್ದಾರೆ. ಆದರೆ ಇದುವರೆಗೂ ಕೂಡ ಆ ಹೋರಾಟ ಸಕ್ಸಸ್ ಆಗಿಲ್ಲ, ಯಾವುದೇ ಸರ್ಕಾರಗಳು ಕೂಡ ಏನಂತಂದರೆ ಜಿಲ್ಲೆಯನ್ನು ವಿಭಜನೆ ಮಾಡೋ ಗೋಜಿಗೆ ಹೋಗಿಲ್ಲ. ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿದರೆ ಇಲ್ಲಿ ಮರಾಠಿಗರ ಪ್ರಾಬಲ್ಯ ಹೆಚ್ಚಾಗುತ್ತೆ. ಸೊ ಯಾಕಂತಂದರೆ ಈಗಾಗಲೇ ಬೆಳಗಾವಿಯಲ್ಲಿ ಬರ್ತಕ್ಕಂಥ ಒಂದಷ್ಟು ಗ್ರಾಮಗಳು ಬೆಳಗಾವಿ ನಗರ ಸೇರಿದಂತೆ ಅದೆಲ್ಲವೂ ಕೂಡ ಮಹಾರಾಷ್ಟ್ರಕ್ಕೆ ಹೋಗಬೇಕು ಅನ್ನುವಂಥ ದಾವೆ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರೋದ್ರಿಂದ ಸೊ ಅಲ್ಲೂ ಕೂಡ ನಮ್ಗೆ ಹಿನ್ನಡೆ ಆಗುತ್ತೆ. ಸೊ ಹಾಗಾಗಿ ಅಖಂಡ ಬೆಳಗಾವಿನೇ ಇರಬೇಕು ಅನ್ನುವಂಥ ಹೋರಾಟವನ್ನು ಮಾಡಿದರು. ಸೊ ಅವತ್ತಿನ JH ಪಟೇಲ್ರು ತಮ್ಮ ಒಂದು ನಿರ್ಧಾರದಿಂದ ಹಿಂದೆ ಸರಿತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಯಾರೂ ಕೂಡ ಏನಂತಂದರೆ ಮತ್ತೆ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಯಾರೂ ಕೂಡ ಹೋಗಿಲ್ಲ. ಚಿಕ್ಕೋಡಿ ಜಿಲ್ಲಾ ಹೋರಾಟಗಾರರು ಸತೀಶ್ ಜಾರಕಿಹೊಳಿ ಅವರ ಒಂದು ಮಾತನ್ನು ಸ್ವಾಗತ ಮಾಡಿದ್ದಾರೆ. ಆದಷ್ಟು ಬೇಗ ಚಿಕ್ಕೋಡಿ ಮತ್ತು ಗೋಕಾಕಣ್ಣ ಜಿಲ್ಲೆ ಮಾಡಲಿ, ನಮ್ಮ ಕನಸನ್ನು ಈಡೇರಿಸಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನವಂಬರ್ ಒಂದಕ್ಕಾಗಲ್ಲ, ನವಂಬರ್ ಒಂದಕ್ಕಾಗಲ್ಲ. ಆದ್ರೆ ತಾಲೂಕು ಬಗ್ಗೆ ಬೇಗ ಆಗಬೇಕಂತ ನಮ್ದು ಇಂಟ್ರೆಸ್ಟ್ ಇದೆ. ಯಾಕಂದ್ರೆ ಬೆಳಗಾವಿ ಮಣ್ಣು ಹೇಳಿದೆ ನಾನು, ಬೆಳಗಾವಿ ಮಾತ್ರ ಬೇಗ ಆಗಬೇಕಂತ ಒತ್ತಡಿದ್ದಾರೆ. ಇನ್ನೂ ಸಭೆ ಮಾಡ್ಬೇಕು, ಶೀಘ್ರವಾಗಿ ಮಾಡ್ತೀವಿ. ಫಸ್ಟ್ ವೀಕ್ನಲ್ಲಿ ಎಲ್ಲ ಕಾರ್ಯಕರ್ತರನ್ನ ಕರೆದು ಒಂದು ಚಿಕ್ಕೋಡಿ ಸಪ್ರೇಟ್ ಮಾಡ್ತೀವಿ, ಆಮೇಲೆ ಬೆಳಗಾವಿ ಸಪ್ರೇಟ್ ಮಾಡಿ ಒಂದು 2-3 ಮೀಟಿಂಗಲ್ಲಿ ಫೈನಲ್ ಮಾಡ್ತೀರಿ. ಒಂದು 2-3 ಮೀಟಿಂಗಲ್ಲಿ ಆಗಬೇಕದು. ಕಾಂಗ್ರೆಸ್ ಶಾಸಕರ ಮೂಲಕ ಸರ್ಕಾರದ ಮಟ್ಟದಲ್ಲಿ ನೀವು ಧ್ವನಿ ಎತ್ತಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ. ಕಾಗವಾಡ ಶಾಸಕ ರಾಜು ಕಾಗೆಯನ್ನು ಭೇಟಿ ಮಾಡಿರ್ತಕ್ಕಂಥ ಅಥಣಿ ಜಿಲ್ಲಾ ಹೋರಾಟ ಸಮಿತಿಯವರು ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಜೊತೆ ನೀವು ಚರ್ಚೆ ಮಾಡಿ ಅಥಣಿಯನ್ನು ಜಿಲ್ಲೆ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಥಣಿ ತಾಲೂಕು ಅಥಣಿ ಜಿಲ್ಲಾ ಆಗಬೇಕು ಅಂತ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಈಗಾಗಲೇ ಸರ್ಕಾರ ಗಮನಕ್ಕೆ ತರ್ತೀನಿ. ಈಗ ನಮ್ಮ ಸಹಪಾಠಿ ಲಕ್ಷ್ಮಣ್ ಸವದಿ ಅವರು ಫಾರಿನ್ ಟೂರ್ದಲ್ಲಿ ಇರೋದ್ರಿಂದ ಮುಂದಿನ September 9ಕ್ಕೆ ಬರ್ತಾರೆ. ಅವರು ಹಬ್ಬದ ನಂತರ ನಾವು ಅವರ ಕೂಡಿ ಅಥಣಿಯಲ್ಲಿ ಒಂದು ಮೀಟಿಂಗನ್ನು ಆಯೋಜನೆ ಮಾಡಿ ಮೀಟಿಂಗ್ದಲ್ಲಿ ಒಂದು ಚರ್ಚೆ ಮಾಡಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಸರ್ಕಾರಕ್ಕೆ ಮುಖ್ಯಮಂತ್ರಿ ಗಮನಕ್ಕೆ ತಂದ ನಮ್ಮದು ಒಂದು ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಇಡ್ತೇವೆ. ಅರ್ಜಿ ಇಟ್ಟಾಗ ಮಾತ್ರ ನಾವು ಸರ್ಕಾರ ಒಂದು ವಿಚಾರ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಅಥಣಿ, ಕಾಗವಾಡ, ರಾಯಬಾಗ, ಏನೀಗಾಗಲೇ ಬಾಗಲಕೋಟೆ ಜಿಲ್ಲೆ ಇರತಕ್ಕಂಥ ತೇರದಾಳ, ಜಮಖಂಡಿಯನ್ನು ಒಳಗೊಂಡಂತೆ ಅಥಣಿ ಜಿಲ್ಲೆಯನ್ನು ಮಾಡಿದರೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಅವರ ವಾದ. ಅದರ ಜೊತೆ ಜೊತೆಗೇ ಏನು ಒಂದು ತಿಂಗಳ ಹಿಂದೆ ಬೆಳಗಾವಿ ಜಿಲ್ಲೆಯ ಇಡೀ 18 ಜನ ಶಾಸಕರ ಒಂದು ಸಭೆಯನ್ನು ಉಸ್ತುವಾರಿ ಸಚಿವರು ಕರೆದಿದ್ದರು. ಆ ಒಂದು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಸಭೆಯಲ್ಲೂ ಕೂಡ ಬಹುತೇಕ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಒಂದೇ ಒಂದು ಮಾತನ್ನು ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆ ವಿಭಜನೆ ಆದರೆ ನಮಗೂ ಕೂಡ ಅನುಕೂಲ ಆಗುತ್ತೆ, ಆಡಳಿತಾತ್ಮಕ ದೃಷ್ಟಿಯಿಂದ ಕೂಡ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಿ ಅತಿ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಹೊಸ ಜಿಲ್ಲೆಗಳನ್ನ
ಘೋಷಣೆ ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ಜನರ ಒತ್ತಾಯ ಆಗಿದೆ. ಸೊ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳ ಜೊತೆಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.